ಕಳೆದ ಸಂಚಿಕೆಯ ಹಾಗೆ ಈ ವಿಶೇಷ ಸಂಚಿಕೆಯನ್ನಾಗಿ ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ ತನು ನಿನ್ನದು ಈ ಮನ ನಿನ್ನದು ತನು ನಿನ್ನದು ಈ ಮನ ನಿನ್ನದು ನನಗಾಗಿ तनु निन्नदु ई मन निन्नदु ರಾಗಕ್ಕೆ ಹತ್ತಿರವಾಗಿದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಬಟ್ ಪೀಲು ಅದರದ ಒಂದು ಛಾಯೆ ಇದೆ ರೆ ಗ ಮ ಪ ದ ಪ ಗ ನಿ ಸ ಗ ರೇ ಗ ರೆ ನಿ ಸ ಗ ಮ ಪ ನಿ ಸ ಗ ಪ ಪ ಗ ರೇ ಪ ನಿ ಸ ಗ ಪೀಲು ಕಾಫಿ ಎರಡು ದೈವತದ ಪ್ರಯೋಗ ಎರಡು ನಿಷಾದದ ಪ್ರಯೋಗ ಒಟ್ಟೊಟ್ಟಿಗೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಪಲ್ಲವಿಯಲ್ಲೇ ನೋಡಿ ಬಿಗಿನಿಂಗ್ ನೋಟಲ್ಲಿ ಚಿಕ್ಕನಿ ಇದೆ ಕೆಳಗಡೆ ಬರ್ತು ದೊಡ್ಡನಿ ಇದೆ ದರ ರರ ದ ಕರೆ ನೀ ಸರೆ ಪನಿ ಅದು ಚಿಕ್ಕದು ಪನಿ ದ ಪ ಗ ಸ ಗರೆ ನೀ ಸರೆ ಇವೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳು ನಾವು ಸಾಂಗ್ ಎಂಜಾಯ್ ಮಾಡಬೇಕಾದ್ರೆ ಇವೆಲ್ಲ ಗಮನ ಕೊಡಲ್ಲ ಸುಮ್ಮನೆ ಎಂಜಾಯ್ ಮಾಡ್ಬಿಡ್ತೀವಿ ಬಟ್ ಅದ್ರ ಆಳಕ್ಕೆ ಹೋಗಿ ಏನೇನು ಸ್ವರಗಳು ಪ್ರಯೋಗ ಮಾಡಿದ್ದಾರೆ ಯಾವ ಶಬ್ದಕ್ಕೆ ಯಾವ ಸ್ವರವನ್ನು ಉಪಯೋಗಿಸಿದ್ದಾರೆ ಅಂತ ಯೋಚನೆ ಮಾಡೋಕೆ ಹೋದರೆ ಇಟ್ಸ್ ಅ ವೆರಿ ಲಾಜಿಕಲ್ ಸೈನ್ಸ್ ಒಂಥರ ದ ಆರ್ಟ್ ಇಸ್ ವೆರಿ ಲಾಜಿಕಲ್ ಅಂತ ಪ್ರೂವ್ ಆಗುತ್ತೆ ರಾಜ ನಾಗೇಂದ್ರ ಹ್ಯಾಸ್ ಡನ್ ಮೆನಿ ಕಂಪೋಸಿಷನ್ಸ್ ಬೇಸ್ಡ್ ಆನ್ ದಿಸ್ ಮೆಲಡಿ ಬೇಸಿಕ್ಲಿ ನಾವು ಇದನ್ನು ಮೈನರ್ ಅಂತ ನಾವು ಹೇಳ್ತೀವಿ ವೆಸ್ಟರ್ನ್ ಮ್ಯೂಸಿಕಲ್ಲಿ ಅಂದರೆ ನಾನು ಹಿಂದೆ ಕೂಡ ಹೇಳಿದ್ದೆ ಮೇಜರ್ ಆ್ಯಂಡ್ ಮೈನರ್ ಅಂತ ಕಾರ್ಡ್ನಲ್ಲಿ ಬರುತ್ತೆ ಇದು ವೆಸ್ಟರ್ನ್ ಹಾರ್ಮೋನಿ ಇದರಲ್ಲಿ ಸಾ ಇಂದ ಎರಡು ಮೆಟ್ಟಲು ಬಿಟ್ಟು ಮೂರನೇದನ್ನು ನಾವು ತೊಗೊಂಡಾಗ ಚಿಕ್ಕ ಗ ಬರುತ್ತೆ ಕೋಮಲ್ ಗ ಅದನ್ನು ನಾವು ಇಟ್ಕೊಂಡು ಸಾ ಚಿಕ್ಕ ಗ ಮತ್ತು ಪ ಅಂದರೆ ದ್ಯಾಟ್ ಈಸ್ ಅ ಮೈನರ್ ಸಿ ಮೈನರ್ ಅಂತಾಗುತ್ತೆ ಸಾ ಕೋಮಲ್ ಗ ಪ ಈ ಮೂರನ್ನ ಒಟ್ಟಿಗೆ ಹಿಡಿದಾಗ ಅದು ಸಿ ಮೈನರ್ ಆಗುತ್ತೆ ಸಾ ಶುದ್ಧ ಗಾಂಧಾರ ಮತ್ತು ಪಂಚಮ ಒಟ್ಟಿಗೆ ನುಡಿಸಿದಾಗ ಹಾಡಿದಾಗ ಅದು ಮೇಜರ್ ಆಗುತ್ತೆ ಸೊ ಮೇಜರ್ ಮೈನರ್ ಇದರಲ್ಲಿ ಅನೇಕ ಅದರ ಜೊತೆಗೆ ಬೇರೆ ಬೇರೆ ಸ್ವರಗಳು ದೈವತ ನಿಷಾದ ನಾವು ಕಮಿಟ್ ಆಗಲ್ಲ ಅದನ್ನು ಮಾಡಿದಾಗ ಅದು ಆ್ಯಡೆಡ್ ಸ್ವರಗಳು ಅಂತ ಆಗುತ್ತೆ ಆ್ಯಡೆಡ್ ಕಾರ್ಡ್ಸ್ ಅಂತ ಆಗುತ್ತೆ ಸೊ ಸಿ ಮೈನರ್ ಆ್ಯಡೆಡ್ ಸೆವೆಂತ್ ಅಂದರೆ ಸಾ ಗ ಪ ನೀ ಅಂತಾಗುತ್ತೆ ಅಥವಾ ಸಿ ಸೆವೆಂತ್ ಅಂದರೆ ಸಾ ಗ ಪ ನೀ ಹಾಗೆ ಈ ಪರ್ಟಿಕ್ಯುಲರ್ ಸಾಂಗಲ್ಲಿ ನೀವು ನೋಡಿದಾಗ ಎರಡು ನಿಷಾದದ ಪ್ರಯೋಗ ಇದೆ ಎರಡು ದೈವತದ ಪ್ರಯೋಗ ಇದೆ ಸೊ
ಉಮೇಶ್ ಅಂತ ಒಳ್ಳೆ ಕೀಬೋರ್ಡ್ ಇದ್ದಾಗ ಅದನ್ನ ಮ್ಯಾನೇಜ್ ಮಾಡಬಹುದು ತಕ್ಷಣ ನುಡಿಸಕ್ಕೆ. ಇದೇ ಸ್ಕೇಲ್ ನಲ್ಲಿ ಹತ್ರವಾಗಿರುವಂತ ಇನ್ನೊಂದು ಗೀತೆ ಯಾವ್ದಾದ್ರು ಕೇಳಿಸ್ತೀರಾ ಸೂರ್ಯಕ ಅವರೇ? ಗಿಲಿಗಿಲಿ ಗಿಲಿಗಿ ಲಕ್ಕ ಕಾಲಗೆಜ್ಜೆ ಚಾಣಕ್ ಕೈಯ ಬಾಳೆ ತಾಣಕ್ ರಂಗೆತ್ತಿತೋ ನಿನ್ನ ಕಂಡು ಹಾಡಿ ಕುಣಿಯೋ ಕುಂಗೆತ್ತಿತೋ ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇದ್ದು ಆಡುಬಾರೋ ನನ್ನೊಂದಿಗೆ ಜೋಡಿ ಇದ್ದು ಆಡುಬಾರೋ ನನ್ನೊಂದಿಗೆ ಗಿಲಿಗಿಲಿ ಗಿಲಿಗಿ ಲಕ್ಕ ಕಾಲಗೆಜ್ಜೆ ಚಾಣಕ್ ಕೈಯ ಬಾಳೆ ತಾಣಕ್ ರಂಗೆತ್ತಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆತ್ತಿತೋ ಶಾಬಾಷ್ ನೋಡಿ ಎಂತ ವಿಚಿತ್ರ. ನಾನು ಈಗ ತಾನೇ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಕೊನೆಯ ಫ್ರೇಸ್ ಅವ್ರು ಹಾಡಿರೋದನ್ನ ಕೇಳಿದ್ರೆ ನೀವು ಆ ಮೈನರು ಮೇಜರು ಏನೇನಿದೆ ಅಂತ ಗೊತ್ತ. ಸಾಗಪ್ಪ ಪ ಪ ಪ ಸಾಗಪ್ಪ ಮನಿರೇಮ ಪಸಾಗಪ್ಪ ಅನ್ನೋದು ಮೈನರು, ಮನಿರೇಮ ಅನ್ನೋದು ಮೇಜರ್ ಕಾರ್ಡು. ಅದು ಹೇಗೆ ಅಂತ ನೀವೇ ಹುಡ್ಕೊಳ್ಳಿ, ಗೊತ್ತಾಗ್ದಿದ್ರೆ ಕಾಗದ ಬರೀರಿ. ಮುಂದಿನ ಗೀತೆ ಕೇಳ್ಬೋದಾ? ಮಧುಮಾಸ ಚಂದ್ರಮ ನೈದಿಲಿಗೆ ಸಂಭ್ರಮ ಮಧುಮಾಸ ಚಂದ್ರಮ ಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿದು ಹೃದಯ ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿದು ಹೃದಯ ನೀ ನಡೆಸುವ ಅಂಬಿಗನಾಗಿ ಒಲವೆಂಬ ನೌಕೆಯ ಬಂಗಾರ ತೇರ ಬಾಧೆ. ಆ ಈ ಸಾಂಗಿನ ಪಲ್ಲವಿಯ ಮೊದಲನೇ ಸಾಲಿನಲ್ಲಿ ಸಾರೇ ಗದಾ ಈ ಸ್ವರ ಸಂಚಾರ ಅನೇಕ ಗೀತೆಯಲ್ಲಿ ಅನೇಕ ಸಂಗೀತ ನಿರ್ದೇಶಕರು ಉಪಯೋಗಿಸಿರುವಂತ ಒಂದು ಜಾಗ ಅದು. ಸಗದ ಆಜಾ ಶಾಮೋನೆ ಅದರಲ್ಲೂ ಇದೆ. ಆಮೇಲೆ ಎಲ್ಲ ನಿನ್ನ ಮುಂದೆ ಬೇರೆ ಬರುತ್ತೆ ಅಫ್ಕೋರ್ಸ್, ಬಟ್ ಆ ಸಾಗದ ಮಾತ್ರ ಎಲ್ಲದರಲ್ಲೂ ಸುಮಾರು ಜಾಗದಲ್ಲಿದೆ. ನಾನು ಯೂಸ್ ಮಾಡಿದ್ದೀನಿ, ತುಂಬ ಅಟ್ರಾಕ್ಟಿವ್ ಒಂದು ಜಾಗ ಅದು. ಬಟ್ ಈ ಪಲ್ಲವಿಯಲ್ಲಿ ಇನ್ನೊಂದು ಜಾಗ ನನಗೆ ತುಂಬ ಇಷ್ಟ ಆಗಿರೋದಂದ್ರೆ ತೀವ್ರ ಮಧ್ಯಮದ ಪ್ರಯೋಗ. ಅವ್ರ ಮನೆಗೆ ಆ ಜಾಗ ಅನ್ಕೊಂಡ ತಕ್ಷಣ ನನಗೆ ಹಿಂದಿ ಚಿತ್ರಗೀತೆ ಒಂದು ನುಡಿಸ್ಬೇಕನ್ನಿಸ್ತಾ ಇದೆ.
ಇದರ ಸ್ವರ ಸ್ಥಾನ ನಾನು ಹೇಳ್ತೀನಿ ನಿಮಗೆ. ಬಟ್ ಏನಂದರೆ ಯಾವುದೇ ಒಂದು ರಾಗಕ್ಕೆ ನಾವು ಇದನ್ನು ಸೀಮಿತ ಮಾಡೋಕ್ಕಾಗಲ್ಲ. ಎಲ್ಲ ಬೇರೆ ಬೇರೆ ಸ್ವರದ ಒಂದೊಂದು ಕಣ್ ಸ್ವರ ಅಂತ ಹೇಳ್ತೀವಿ ನಾವು. ವೆರಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಅದು ಬಂದು ಹೋಗುತ್ತೆ, ಬಟ್ ಅದರ ಇಂಪ್ಯಾಕ್ಟ್ ಇರುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ತೀವ್ರ ಮಧ್ಯಮ, ಈ ನಾನು ನುಡಿಸಿರೋ ಕಂಪೋಸಿಷನ್ ಆಗಲಿ ಅಥವಾ ಅವ್ರು ಹಾಡಿರೋ ಕಂಪೋಸಿಷನಲ್ಲಾಗಲಿ ಆ ಥರ ಅನೇಕ ಕಣ್ಣ ಸ್ವರಗಳು ತುಂಬ ಬರುತ್ತೆ. ಬಟ್ ಬೇಸಿಕ್ಲಿ ಒಂದು ಒಂದು ಸ್ಕೇಲನ್ನು ನಾವು ಹೇಳೋದಾದರೆ ಸಾರೆ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ. ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಆರ್ಕೆಸ್ಟ್ರೇಷನ್ ಪಾರ್ಟ್ ಕೂಡ ನಾವು ಗಮನಿಸಬೇಕಾಗತ್ತೆ. ರೇ ಅಂದಾಗ ಕೀಬೋರ್ಡ್ನವರು ಚಿಕ್ಕನಿ ಹಿಡ್ಕೊಂಡು ಒಂದು ಕಾರ್ಡ್ ನೋಡಿಸ್ಬೋದು ಅಥವಾ ದೊಡ್ಡನಿ ಹಿಡ್ಕೊಂಡು ಕೂಡ ಒಂದು ಕಾರ್ಡ್ ನೋಡಿಸ್ಬೋದು. ಸ ರೇ ನೀ ಅಂತ ಕೇಳ್ತಾ ಇದೆ. ಸ ರೇ ನೀ ರೇ ನಾನು ಅದೇ ಸ್ವರ ಹಾಡಿದ್ರು ಅವರು ಕಾರ್ಡ್ ಚೇಂಜ್ ಮಾಡಿದಾಗ ಕೂಡ ಇಂಪ್ಯಾಕ್ಟ್ ಬೇರೆ ಆಗತ್ತೆ. ಆ ಥರ ಬೇಸಿಕ್ ಸಾಂಗ್ ಒಂದೇ ಒಂದೇ ರಾಗಕ್ಕೆ ಹತ್ತಿರವಾಗಿದ್ರೂ ಆರ್ಕೆಸ್ಟ್ರೇಷನ್ ಬೇರೆ ಮಾಡಿರೋದ್ರಿಂದ ಮೂಡ್ ಬೇರೆ ಥರ ಕೇಳುತ್ತೆ. ಇದೇ ಥರ ಒಂದು ಬೇರೆ ಮೂಡ್ ಬರುವಂಥ ಒಂದು ಸಾಂಗ್ ಯಾವುದಾದ್ರೂ ಕೇಳಿಸ್ತೀರಾ? ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ಸುಮಧುರ ಗೀತೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ.